ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸ್ನೇಹಿತರೆ, 2020 ಸಾಲಿನ FDA ನೇಮಕಾತಿ ಫೆಬ್ರವರಿ 6ರಂದು ಅರ್ಜಿ ಪ್ರಾರಂಭಗೊಂಡು ಫೆಬ್ರವರಿ 28, 2021ರಂದು ಪರೀಕ್ಷೆ ಆಯಿತು. ಅಂದರೆ 2020ರ ನೋಟಿಫಿಕೇಷನ್ ಫೆಬ್ರವರಿಯಲ್ಲಿ ಆಗಿದ್ದು, 2021ರ ಫೆಬ್ರವರಿ ಎಂಡಲ್ಲಿ ಎಕ್ಸಾಮ್ ಆಗುವುದರ ಮೂಲಕ ಸರಿಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಸಮಯವನ್ನು ಪರೀಕ್ಷೆಯಾಗಿ ತೆಗೆದುಕೊಂಡಿತು. ಹಾಗೆ ನೋಡಿದರೆ ಕೊರೋನಾದ ಕಾರಣದಿಂದಾಗಿ ನಿಧಾನಗತಿಯಲ್ಲೇ ಈ ಪ್ರಕ್ರಿಯೆ ನಡೀತಾ ಇದೆ. ಫೆಬ್ರವರಿ 28ರಂದು ಅಂದರೆ ಮೊದಲ ಬಾರಿ ಕ್ವಶನ್ ಪೇಪರ್ ಲೀಕ್ಔಟ್ ಆದ ಕಾರಣ ಎರಡನೇ ಬಾರಿ ಪರೀಕ್ಷೆಯನ್ನು ನಡೆಸಲಾಯಿತು ಫೆಬ್ರವರಿ 28ರಂದು. ಪರೀಕ್ಷೆ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗಿಂತ GK ಪತ್ರಿಕೆ ಕಠಿಣವಾಗಿತ್ತು. ಏಕೆಂದರೆ ಹೆಚ್ಚಿನ ಪ್ರಶ್ನೆಗಳು ವಿಜ್ಞಾನದಿಂದ ಬಂದಿರೋದರಿಂದ, ಅದು ಸಾಮಾನ್ಯ ವಿಜ್ಞಾನದಿಂದ ಬಂದಿರೋದರಿಂದ, ಕಲಾ ಮಾಧ್ಯಮದ ವಾಣಿಜ್ಯ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಕಷ್ಟವಾಗಿತ್ತು. ಜೊತೆಗೆ ವಿಜ್ಞಾನ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಸಹ ಅಷ್ಟೊಂದು ಸುಲಭವಾಗಿರಲಿಲ್ಲ ಅನ್ನೋದರಿಂದ ಪ್ರಶ್ನೆ ಪತ್ರಿಕೆ ತುಂಬ ಕಠಿಣವಾಗಿತ್ತು ಅನ್ನೋದರ ಮೂಲಕ ಪರೀಕ್ಷೆ ಕೊನೆಯಾಯಿತು. ನಂತರ ಪ್ರಶ್ನೆ ಪತ್ರಿಕೆಯ ತಾತ್ಕಾಲಿಕ ಕೆ ಉತ್ತರ ಪ್ರಕಟ ಆಯಿತು. ಅದರಲ್ಲಿ ತುಂಬ ಪ್ರಶ್ನೆಗಳಿಗೆ ತಪ್ಪು ಉತ್ತರವನ್ನು ಕೊಟ್ಟಿದ್ದರು ಅನ್ನುವ ಕಾರಣಕ್ಕೆ ಅವರು ಅವಕಾಶ ಮಾಡಿಕೊಟ್ಟ ರೀತಿಯಲ್ಲಿ ಅಬ್ಜೆಕ್ಷನ್ ಹಾಕಿ ಸಮರ್ಪಕ ಉತ್ತರಕ್ಕಾಗಿ ಎಲ್ಲ ಸ್ನೇಹಿತರು ಕಾದರು. ನಂತರ ಆಯೋಗ ಪರಿಷ್ಕೃತ ಕಿ ಉತ್ತರವನ್ನು ಪ್ರಕಟ ಮಾಡಿತು. ಹಲವಾರು ಗ್ರೇಸ್ ಮಾರ್ಕನ್ನು ಕೊಡ್ತು. ಆದರೆ ಅದರಲ್ಲೂ ಸಹ ಕೆಲವೊಂದು ಸರಳ ಪ್ರಶ್ನೆಗೆ ತಪ್ಪಾದ ಉತ್ತರವನ್ನು ನೀಡುವುದರ ಮೂಲಕ ಯಾರು KPSC ಪರೀಕ್ಷೆ ಬರೆದು ಉತ್ತಮ ಅಂಕಕ್ಕಾಗಿ ಕಾದಿದ್ರೋ ಅಂಥ ಸ್ನೇಹಿತರ ಒಂದು ನಿರಾಶೆಯನ್ನು ತಂದಿಡ್ತು KPSC ಅಂತ ಹೇಳ್ಬೋದು. ನಂತರ ಅದರ ನಂತರ ಏನೆಲ್ಲ ಹಂತಗಳಾಗಿದೆ ಅನ್ನುವಂಥದ್ದು ಈಗ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅದರ ನಂತರ ವಾಪಸ್ಸು ಕೊರೋನಾದ ಎರಡನೇ ಅಲೆಯ ಕಾರಣ ಪರೀಕ್ಷೆ ಅಂತೀನಿ ಮೌಲ್ಯಮಾಪನ ಮುಂದೂಡಲ್ಪಡ್ತು. ನಂತರ ಮೇ 10ರಿಂದ ಅಲ್ಪ ಪ್ರಮಾಣದಲ್ಲಿ ಸದಸ್ಯರು ಅಂದರೆ ಆಯೋಗದ ನೌಕರರು ಕರ್ತವ್ಯ ನಿರ್ವಹಿಸಿದ ಕಾರಣ ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು ಪ್ರಕ್ರಿಯೆ. ಬಟ್ ಕೆಲವೊಂದು ಸ್ನೇಹಿತರಿಗೆ ಗೊಂದಲ, OMR ವ್ಯಾಲ್ಯೂಯೇಷನ್ ಆಗಿದೋ ಇಲ್ಲೋ, ವೆರಿಫಿಕೇಷನ್ ಲಿಸ್ಟ್ ಯಾವಾಗ ಬಿಡಬಹುದು, ಮಾರ್ಕ್ಸ್ ಲಿಸ್ಟ್ ಬಿಡ್ತಾರೋ ಇಲ್ಲೋ ಎನ್ನುವಂತಹ ಗೊಂದಲ. ಪರೀಕ್ಷೆಯ ತಪ್ಪು ಉತ್ತರ ಬಿಟ್ಟಿದ್ದರಿಂದ ಹಲವಾರು ಸ್ನೇಹಿತರು ಕರ್ನಾಟಕದ ಈ ಆಡಳಿತಾತ್ಮಕ ನ್ಯಾಯಾಲಯದ ಮೊರೆ ಹೋಗುವಂತಹ ಒಂದು ಪ್ರಯತ್ನದಲ್ಲಿದ್ದಾರೆ. ಕೆಲವು ಮಾಹಿತಿಯ ಪ್ರಕಾರ ಕೆಲವರು ತಯಾರಿಯಲ್ಲಿದ್ದಾರೆ, ಇನ್ನು ಕೆಲವರು ಲಾಯರ್ ಜೊತೆಗೆ ದಾಖಲೆಗಳನ್ನು ಇದು ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಹಳೆಯ ಯಾವುದೋ ತೀರ್ಪನ್ನು ತೆಗೆದುಕೊಂಡು ಇಲ್ಲ, KPSC ತೀರ್ಮಾನವೇ ಅಂತಿಮ, ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲ ಅನ್ನುವಂಥ ಕೆಲವು ಯಾವುದೋ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ. ಸೊ ಅಲ್ಲೂ ಸಹ ಒಂದಿಷ್ಟು ಗೊಂದಲಗಳು ನಡೀತಾ ಇದೆ. ಏನಾಗ್ಬೋದು ಅನ್ನೋದು ನಾವು ಕಾದು ನೋಡಬೇಕು. ಈಗ OMR ವ್ಯಾಲ್ಯೂಯೇಷನ್ ಪ್ರಕ್ರಿಯೆ ನನ್ನ ಅಭಿಪ್ರಾಯದಂತೆ ಮುಗಿದಿದೆ. ಆದರೆ ರ್ಯಾಂಕಿಂಗ್ ಲಿಸ್ಟ್ ಪ್ರಿಪರೇಷನ್ ಆಗಿದೆಯಾ ಅಂತ ಕೇಳಿದರೆ ನನ್ನ ಅಭಿಪ್ರಾಯದಂತೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನು KIT ಮೊರೆ ಹೋಗಿದ್ದರಿಂದ ಅಥವಾ ಹೋಗುತ್ತಾರೆ ಅನ್ನುವಂತಹ ಮಾಹಿತಿ KPSC ಇರುವುದರಿಂದ ಫಲಿತಾಂಶವನ್ನು ಲಾಕ್ಡೌನ್ ಪ್ರಕ್ರಿಯೆ ಎಲ್ಲ ಮುಗಿದ ನಂತರ, ಈ ಪ್ರಕ್ರಿಯೆ ಎಲ್ಲ ಲಾಕ್ಡೌನ್ದೇನೋ ಅನ್ಲಾಕ್ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ, ಅದೆಲ್ಲ ಸಂಪೂರ್ಣವಾಗಿ ಅನ್ಲಾಕ್ ಆದ ನಂತರ ಅವರು
ಪಟ್ಟಿ ಬಿಡುಗಡೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಈ ತಿಂಗಳಲ್ಲೇ ಬಿಡ್ತಾರೆ, ಬಿಟ್ಬಿಡ್ತಾರೆ ನಾಳೆಗೆ, ಇನ್ನು 2 ವಾರದಲ್ಲಿ ಬಿಟ್ಬಿಡ್ತಾರೆ ಅಂತ ಕಾಯ್ತಾ ಇದ್ದೀರಾ, ಸ್ವಲ್ಪ ಸಮಯ ಕಾಯಲೇಬೇಕಾಗುತ್ತೆ ಸ್ನೇಹಿತರೆ. ಏಕೆಂದರೆ ಒಂದು ಪಟ್ಟಿ ತಯಾರಿ ಮಾಡಬೇಕು, ಇನ್ನೊಂದು ಯಾರೆಲ್ಲ ಅಬ್ಜೆಕ್ಷನ್ ಆಗ್ತಾರೆ ಅನ್ನೋದನ್ನು ಅವರು ನೋಡಿಬಿಟ್ಟು ಅದಕ್ಕೇನಾದರೂ ನ್ಯಾಯಾಲಯ ಸ್ಟೇ ಕೊಟ್ಟರೆ ಆವಾಗ ಪಟ್ಟಿ ಲೇಟ್ ಆಗುತ್ತೆ. ಇಲ್ಲ ಮಾಮೂಲಿ ನಾವು ಏನು ರೀಅಫೀಲ್ ಕೊಟ್ಟಿದ್ವಿ ಅದನ್ನು ಅವ್ರು ಏನು ಪುರಸ್ಕರಿಸಲಿಲ್ವೋ ಅದೇ ಥರ ನ್ಯಾಯಾಲಯವೂ ಸಹ ಈ ಆಯೋಗದ ತೀರ್ಮಾನವನ್ನು ಎತ್ತಿ ಹಿಡಿದ್ರೆ ಆವಾಗ ಪಟ್ಟಿ ಬಿಡುಗಡೆ ಆಗತ್ತೆ. ಹಾಗಾಗಿ ಜೂನ್ ತಿಂಗಳಲ್ಲಿ ಯಾರೂ ನಿರೀಕ್ಷೆ ಮಾಡಬೇಡಿ. ಜುಲೈ ಕೊನೆ ವಾರ ಅಥವಾ ಆಗಸ್ಟ್ ತಿಂಗಳಲ್ಲಿ ನಾವು ಈ ಪಟ್ಟಿ ಬಿಡುಗಡೆ ಅಂದರೆ ವೆರಿಫಿಕೇಷನ್ ಪಟ್ಟಿ ಬಿಡುಗಡೆ ಅಥವಾ ಅಭ್ಯರ್ಥಿಗಳ ಅಂಕಪಟ್ಟಿ ಬಿಡುಗಡೆಯನ್ನು ನಿರೀಕ್ಷೆ ಮಾಡಬಹುದು KPSCಯಿಂದ. ಒಂದು ವೇಳೆ ನ್ಯಾಯಾಲಯ ಪುರಸ್ಕಾರ ಮಾಡಿ ಯಾರು ಹೋಗ್ತಾ ಇದ್ದಾರೆ ಅವರನ್ನು ಅವರ ಏನು ಅಪೀಲನ್ನು ಪುರಸ್ಕಾರ ಮಾಡಿ ನ್ಯಾಯಾಲಯ ಒಂದು ಸ್ಟೇ ಆರ್ಡರ್ ಕೊಟ್ಟರೆ ಯಾವುದೇ ಪಟ್ಟಿ ಬಿಡುಗಡೆ ಆಗಲ್ಲ. ಇಲ್ಲ ಪ್ರೊಸೀಜರ್ ನಡೀತಾ ಇದ್ದರೂ ಸಹ KPSC ಅದರಷ್ಟಕ್ಕೆ ಪ್ರೊಸೀಜರ್ ನಡೆಸುವಂಥ ಸಂಭವ ಜಾಸ್ತಿ. ಹಾಗೂ ಇದು ಉತ್ತರಕ್ಕೆ ಸಂಬಂಧಿಸಿದ್ದಾದ್ದರಿಂದ KPSC ತಾನು ವಿಷಯ ತಜ್ಞರ ಸಮಿತಿಯ ಸದಸ್ಯರ ಇದರ ಮೇಲೇ ಮಾಡಿದ್ದೀನಿ ಅಂತ ಹೇಳೋದರಿಂದ ಇನ್ನೊಮ್ಮೆ ಪರಿಶೀಲನೆಗೆ ಸೂಚಿಸಬಹುದು ಅಥವಾ KPSCಯ ತೀರ್ಮಾನವೇ ಅಂತಿಮ ಅಂದೂ ಹೇಳ್ಬೋದು. ಹಾಗಾಗಿ ತುಂಬ ಸಮಯ ಹಿಡಿದುಕೊಳ್ಳುತ್ತೆ ಈ ಪ್ರಕ್ರಿಯೆ ಅನ್ನೋದು ಸುಳ್ಳು. ಹಾಗಾಗಿ ಏನು ಆಗಸ್ಟ್ ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಏನಾದರೂ ಪುರಸ್ಕಾರ ಆದರೆ ಇನ್ನೊಂದು 2 ತಿಂಗಳು ಮುಂದೆ ಹೋಗ್ಬೋದು, ಇಲ್ಲ ಅಂದರೆ ಆಗಸ್ಟ್ ಹೊತ್ತಿಗೆ ನಾವು ವೆರಿಫಿಕೇಷನ್ ಲಿಸ್ಟನ್ನು ನಿರೀಕ್ಷೆ ಮಾಡ್ತೀವಿ. ಯಾಕೆಂದರೆ ಪ್ರತಿಯೊಂದು ಲಿಸ್ಟನ್ನು ನೋಡಿದ್ದೀವಿ, 2017, 2018 ಎಲ್ಲ ಒಂದು 6 ಮಂತ್ ಗ್ಯಾಪಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಈಗ 2017, 2019 ನೇಮಕಾತಿ ಹೆಚ್ಚು ಕಡಿಮೆ ಒಟ್ಟೊಟ್ಟಿಗೆ ಸಾಕ್ತು. ಆವಾಗ SCDA ಬೇರೆ ಲಿಸ್ಟ್ ಬ್ಯಾಲೆನ್ಸ್ ಇತ್ತು, ಬಟ್ ಇವಾಗ FDA SCDA ಗ್ರೂಪ್ಸಿಗೆ ಸಂಬಂಧಪಟ್ಟಂತೆ ಈ FDA SCDA ಯಾವುದೇ ಇತರ ಲಿಸ್ಟ್ ಬ್ಯಾಲೆನ್ಸ್ ಇಲ್ಲ. ಜೊತೆಗೆ OMR ವ್ಯಾಲ್ಯೇಷನ್ ಆಗಿಲ್ಲ ಅಂತ ಹೇಳೋಕ್ಕೆ ಇನ್ಯಾವುದೇ OMR ವ್ಯಾಲ್ಯೇಷನ್ ಮಾಡುವಂತಹ ಬಾಕಿ ಯಾವುದೂ ಇಲ್ಲ. FDA ಮಾತ್ರ ಇದ್ದಿದ್ದು, ಸಾರಿ, ವರ್ಕ್ ಇದ್ದದೇ ಅದನ್ನು ವ್ಯಾಲ್ಯೇಷನ್ ಮಾಡೋಕ್ಕೆ. ಅದು ಬಿಟ್ಟು ಯಾವುದನ್ನು ಲೀಸ್ಟ್ನ ಅಪ್ಲೋಡ್ ಮಾಡೋಕ್ಕೆ ಯಾವ ಲೀಸ್ಟು ಅಪ್ಲೋಡ್ ಮಾಡಿಲ್ಲ. ಸೊ ಕಂಪ್ಯೂಟರ್ ಸೆಕ್ಷನ್ ಅವ್ರು ಏನು ಮಾಡ್ತಾ ಇದ್ದಾರೆ, ಸೇಮ್ ಅವ್ರದ್ದು OMR ವರ್ಕೇ ಮಾಡಬೇಕಾಗಿದ್ದು ಅವ್ರು ಅದನ್ನ ಅವ್ರ ಕೆಲಸನ ಮುಗಿಸ್ತಾರೆ. ನಾವು KPSC ಲೀಸ್ಟ್ ಬಿಡೋದು ಲೇಟ್ ಆಗುತ್ತೆ ಅಂದ ತಕ್ಷಣ KPSCಯಲ್ಲಿ ಕೆಲಸ ಮಾಡೋರು ಕೆಲಸನೇ ಮಾಡಲ್ಲ, ನಿದ್ರೆ ಮಾಡ್ತಾರೆ ಅಂತ ಅನ್ಕೋಬಾರ್ದು. ಅವರವರ ಕೆಲಸವನ್ನು ಅವರವ್ರು ಮುಗಿಸಿರ್ತಾರೆ. ಆದರೆ ಕೆಲವೊಂದು ಲೀಸ್ಟನ್ನು ಬಿಡಬೇಕಾದ್ರೆ ಅವರಿಗೆ ಕೆಲವೊಂದು ಪ್ರೊಸೀಜರ್ ಇರುತ್ತೆ. ಅದು ಎಲ್ಲ ಲೀಸ್ಟ್ ರೆಡಿಯಾದರೂ ಸಹ ಕೆಲವೊಂದು ಅನುಮತಿ ನಂತರನೇ ಬಿಡ್ತಾರೆ ಲೀಸ್ಟ್ನ. ಸೊ ಅವ್ರ ವರ್ಕರ್ಸ್ ಏನಿರ್ತಾರೆ ಅವ್ರವ್ರ ವರ್ಕ್ನ ಪಾರ್ಟ್ ಆಫ್ ವರ್ಕ್ನ ಮುಗಿಸೇ ಇರ್ತಾರೆ. ಮತ್ತು ಏಪ್ರಿಲಲ್ಲೇ ಕೀ ಆನ್ಸರ್ ಬಿಟ್ಟಿರೋದ್ರಿಂದ ಫೈನಲ್ ಕೀ ಆನ್ಸರ್ ಅದರ ನಂತರನೇ ಸ್ಟಾರ್ಟ್ ಆಗಿತ್ತು ಈ OMR ವ್ಯಾಲ್ಯೇಷನ್ಗೆ ಏನೆಲ್ಲ ಬೇಕು ಪ್ರೊಸೀಜರು ಅಂತ, ಮತ್ತು ಅದನ್ನ ಮುಗಿಸಿದ್ರು. ಇನ್ನೊಂದು ಮಾಹಿತಿ ಪ್ರಕಾರ ಜೂನ್ ವೇಳೆಗೆ ಇವೆಲ್ಲ ಮುಗಿಬೇಕು ಪ್ರೊಸೀಜರ್ ಅಂತಲೂ ಕಾರ್ಯದರ್ಶಿಗಳು ಹೇಳಿದ್ದಾರೆ ಅನ್ನೋವಂಥ ಒಂದು ಮಾಹಿತಿ ಸಹ ಇದೆ. ಏನಿರಲಿ ಸ್ನೇಹಿತರೆ, ಈಗ ಹಾಗಾದರೆ ಮುಂದೆ ಆಗಬೇಕಾಗಿರೋದು ಮೂಲ ದಾಖಲೆಯ ಪರಿಶೀಲನಾ ಪಟ್ಟಿ ಪ್ರಕಟ. ಸ್ನೇಹಿತರೆ, ಈ OMR ವ್ಯಾಲ್ಯೇಷನ್ ಹಾಗೂ ಈ ಪಟ್ಟಿ ಪ್ರಕಟ ಮಾಡೋದೇನಿದೆ KPSCಯಲ್ಲಿ ಈ ಪರೀಕ್ಷಾ ಹಂತದಲ್ಲಿ ತುಂಬ ಪ್ರಮುಖ ಘಟ್ಟ. ಯಾಕೆಂದರೆ ಈ ಸಮಯದಲ್ಲಿ ತುಂಬ ಏನು ಗೌಪ್ಯತೆಯನ್ನು ಕಾಪಾಡ್ಕೋಬೇಕು ಹಾಗೂ ನಮಗೆ ಈ ಸಮಯದಲ್ಲಿ ಯಾವುದೇ ಮಾಹಿತಿಗಳು ಸಿಗಲ್ಲ, ಹೆಚ್ಚಾಗಿ ಸಿಗಲ್ಲ. ಯಾಕೆ ಅಂದರೆ ಇಲ್ಲಿ ಒಂದು ಲೀಸ್ಟ್ ರೆಡಿ ಆಗುತ್ತೆ. ಈ ಲೀಸ್ಟ್ ರೆಡಿ ಆಗಬೇಕಾದ್ರೆ ಒಂದು ಕೆಟಗರಿ ವೈಸ್ ಆಗಿದೆ, ಇನ್ನೊಂದು ಯಾವುದೇ ಥರ ಲೀಸ್ಟ್ ರೆಡಿ ಆಗಬೇಕಾದ್ರೂ ಇದು ಪ್ರಮುಖ ಘಟ್ಟ. ಇದ್ರ ಮೇಲೆ ಏನಿದ್ರೂ ಈ ಲೀಸ್ಟ್ ಬಿಡ್ತಾರೆ, ಅದರಲ್ಲಿರೋರನ್ನೇ ಇದು ಮಾಡಬೇಕಾಗತ್ತೆ. ವೆರಿಫಿಕೇಷನ್ ಲೀಸ್ಟ್ 1:2 ಅಂತ ಬಿಟ್ಟರ ಮೇಲೆ ಆ 1:2 ಅಲ್ಲಿ ಇರೋರನ್ನೇ ಇದಾಗ್ತಾರೆ. ಯಾರಾದರೂ ಅಬ್ಜೆಕ್ಷನ್ ಹಾಕಿದಾಗ ಮಾತ್ರ ಆ್ಯಡಪ್ ಆಗೋದು.
ಅಲ್ವಾ. ಹಾಗಾಗಿ ಈ ಲೀಸ್ಟ್ ರೆಡಿ ಮಾಡೋದು ಇದನ್ನು ಒಯಮರ್ ವ್ಯಾಲ್ಯೂಯೇಷನ್ ಆಗಿರ್ಬೋದು, ಒಯಮರ್ ವ್ಯಾಲ್ಯೂಯೇಷನ್ ಆದಮೇಲೆ ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆದರೂ ನನಗೆ ತಿಳಿದ ಬಂದ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಈಗ ಒಯಮರ್ ವ್ಯಾಲ್ಯೂಯೇಷನ್ ಆಗಿದೆ ಅಂದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಅಲ್ಲಿ ಕಂಪ್ಯೂಟ್ರಲ್ಲಿ ಆ್ಯಡ್ ಆಗಿರುತ್ತೆ ಎಲ್ಲರ ಸ್ಕೋರ್, ಅದೇನು ಎಡಿಟ್ ಮಾಡೋಕ್ಕಾಗಲ್ಲ, ಆ್ಯಡ್ ಆಗಿರುತ್ತೆ. ಅದು ಲೀಸ್ಟು ನಮ್ಗೆ 2017 ಮಾರ್ಕ್ ಲಿಸ್ಟ್ ನೋಡಿದ್ರಲ್ಲ ಸೇಮ್ ಅದೇ. ಆ ಪಿ ಡಿ ಎಫ್ನ ನಮಗೆ ಈ ಸಲ ಕೆ ಪಿ ಎಸ್ ಸಿ ನಮ್ಮ ಗಮನಕ್ಕೆ ಬರೋ ಥರ ಹಾಕುತ್ತೋ ಇಲ್ಲ ಗೊತ್ತಿಲ್ಲ, ಹಾಕಿದರೆ ತುಂಬ ಅನುಕೂಲ. ಮಾರ್ಕ್ ಲಿಸ್ಟನ್ನು ಹಾಕಿದರೆ ತುಂಬ ಅನುಕೂಲ, ಮಾರ್ಕ್ ಲಿಸ್ಟನ್ನು ಅವ್ರು ಯಾವಾಗ ಬೇಕಾದರೂ ಹಾಕ್ಬೋದು. ಇನ್ನೊಂದು, ಈ ಕೆ ಐ ಟಿ ತೀರ್ಮಾನಕ್ಕೆ ಸ್ವಲ್ಪ ಕಾದುಬಿಟ್ಟು ಆಮೇಲೆ ಅವರು ಲಿಸ್ಟನ್ನು ಹಾಕ್ಬೋದು. ನಂತರ ಏನಾಗುತ್ತೆ ಅಂದರೆ, ಈ ಲೀಸ್ಟಲ್ಲಿರೋ ಮಾರ್ಕ್ಸ್ ಆಧಾರದ ಮೇಲೆ ರ್ಯಾಂಕಿಂಗ್ ಪಟ್ಟಿಯನ್ನು ಮಾಡ್ತಾರೆ. ರ್ಯಾಂಕಿಂಗ್ ಪಟ್ಟಿಯನ್ನು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ, ಹೆಚ್ಚು ಅಂಕ ಪಡೆದ ವ್ಯಕ್ತಿ ಮೊದಲ ಸ್ಥಾನದಲ್ಲಿ ಇರ್ತಾನೆ. ಈಗ 160 ತುಂಬ ಗರಿಷ್ಠ ಅಂಕ ಅಂದರೆ ಆ ವ್ಯಕ್ತಿ ಫಸ್ಟ್ ರ್ಯಾಂಕಲ್ಲಿ ಇರ್ತಾನೆ. ಅವನ ಮುಂದೆ ಅವನ ಹೆಸರು, ವಿಳಾಸ, ಅವನು ಯಾವ್ಯಾವ ಕ್ಯಾಟಗರಿ ಬರ್ತಾನೆ, ಜಿ ಎಮ್ಮು, ಟು ಎನು, ರೂರಲ್ಲೋ, ಕನ್ನಡ ಮಾಧ್ಯಮನೋ, ಮಹಿಳೆಯೋ, ಇದು ಅಂಗವಿಕಲನೋ, ಯಾವುದು ಬರುತ್ತೆ ಅವನ ಮುಂದೆ ಅದನ್ನು ಎಂಟ್ರಿ ಆಗುತ್ತಾ ಹೋಗುತ್ತೆ. ಹೌದು, ಇದೆಯಾ ರಿಸರ್ವೇಷನ್, ಇದೆಯಾ ಇಲ್ವಾ ಅನ್ನೋದು. ನಂತರ ಅವೆಲ್ಲ ಆದಮೇಲೆ ಹಾಗೆ 160 159 ಹಾಗೆ ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಈಗ ಒಂದು ಟೈಮಲ್ಲಿ 155 ಒಂದು 4 ಜನ ಸೇಮ್ ಸ್ಕೋರ್ ತೆಗೆದಿದ್ರು, ಆಗ ರ್ಯಾಂಕ್ ಹೆಂಗೆ ಮಾಡ್ತಾರೆ ಅಂತ ಕೇಳ್ಬೋದು. ಒಂದೇ ಅಂಕ ಪಡೆದಂತಹ ಅಭ್ಯರ್ಥಿಗಳು ಇದ್ದರೆ ಈ ಒಂದೇ ಅಂಕ ಮತ್ತು ಒಂದೇ ಡೇಟ್ ಆಫ್ ಬರ್ತ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅಂತಹ ಸಂದರ್ಭ ಎಲ್ಲೋ ಒಂದು ಅಥವಾ ಎರಡು ಕೇಸಲ್ಲಿ ಕಾಣ್ತೀವಿ. ಆಗ ರ್ಯಾಂಕಿಂಗ್ ಹೇಗೆ ಇದು ಮಾಡ್ತಾರೆ ಅಂದರೆ, ತೆಗೆದುಕೊಂಡಂಥ ಅಂಕಗಳು ಸಮವಿದ್ದು ಡೇಟ್ ಆಫ್ ಬರ್ತು ಸಹ ಒಂದೇ ಆಗಿದ್ದರೆ ಆಗ ಅವರ ಹೆಸರು ಇದರ ಮೇಲೆ ಇಂಗ್ಲೀಷ್ ಅಲ್ಫಾಬೆಟ್ಟಲ್ಲಿ ಯಾವ ಯಾರದ್ದು, ಈಗ ಒಬ್ಬ ಅಭಿಷೇಕ್ ಇರ್ತಾನೆ, ಇನ್ನೊಬ್ಬ ಭಾಸ್ಕರ್ ಇರ್ತಾನೆ ಅಂದರೆ ಅಭಿಷೇಕ್ ಮೇಲಿನ ರ್ಯಾಂಕಿಗೆ ಹೋಗ್ತಾನೆ, ಭಾಸ್ಕರ್ ಅದರ ನಂತರದ ರ್ಯಾಂಕಿಗೆ ಬರ್ತಾನೆ. ಸೊ ಸ್ನೇಹಿತರೆ, ಇದು ರ್ಯಾಂಕಿಂಗ್ದಾಯಿತು. ನಂತರ ಮತ್ತೇನು ಆಗ್ಬೋದು, ರ್ಯಾಂಕಿಂಗ್ ಲಿಸ್ಟ್ ರೆಡಿ ಆದಮೇಲೆ ಮುಂದಿನ ಹಂತಕ್ಕೆ ಹೋಗ್ತಾರೆ. ಮುಂದಿನ ಹಂತ ವೆರಿಫಿಕೇಷನ್ ಲಿಸ್ಟ್ ತಯಾರಿ. ವೆರಿಫಿಕೇಷನ್ ಲಿಸ್ಟ್ ತಯಾರಿ ಮಾಡುವಾಗ ಅವರು ಈಗ ನಾನ್ ಎಚ್ ಕೆಗೆ 1:2 ರೆಡಿ ಮಾಡಬೇಕು ಅಂದರೆ ಜಿ ಎಮ್, 2A ಈ ಥರ ಎಲ್ಲ ಕ್ಯಾಟಗರಿಗೂ ಒಂದು ಹುದ್ದೆಗೆ 2 ವ್ಯಕ್ತಿಗಳ ಅನುಪಾತದಲ್ಲಿ ಸೆಲೆಕ್ಟ್ ಮಾಡ್ತಾರೆ. ನಂತರ ಮಾಜಿ ಸೈನಿಕ ಅಂಗವಿಕಲ ವ್ಯಕ್ತಿಗಳಲ್ಲಿ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಕೆಲವೊಂದು ಹೆಚ್ಚು ಏನು ದಾಖಲಾತಿಗಳು ಬೇಕಾಗಿರುತ್ತೆ. ಕೆಲವರು ಆ 1:2 ಕರೆದ್ರೆ ಕೆಲವರು ಆ ದಾಖಲಾತಿಯನ್ನು ಹಾಜರುಪಡಿಸದೆ 1:1 ಬೇಕಾದ ಅಭ್ಯರ್ಥಿಗಳ ಕೊರತೆ ಆಗ್ಬೋದು ಅಂತ 1:5 ಅವೆರಡು ಕ್ಯಾಟಗರಿನ ಕರೀತಾರೆ. ಈ ಲಿಸ್ಟು ವೆರಿಫಿಕೇಷನ್ ಲಿಸ್ಟ್ ತಯಾರಿಯಲ್ಲಿ ಡಿಪಾರ್ಟ್ಮೆಂಟ್ನ ಹಂಚಿಕೆ ಏನೂ ಮಾಡಲ್ಲ. ಅಲ್ಲಿ ಟೋಟಲಾಗಿ 2A ಎಷ್ಟು ಪೋಸ್ಟ್ ಕರೆದಿರ್ತಾರೋ ಅದಕ್ಕೆ 2 ಜಿ ಎಮ್ ಎಷ್ಟು ಕರೀತಾರೋ ಅದಕ್ಕೆ 2 ಅಭ್ಯರ್ಥಿಗಳನ್ನು ವೆರಿಫಿಕೇಷನ್ ಲಿಸ್ಟಿಗೆ ಕರೀತಾರೆ. ನಂತರ 1:2 ಇದಾದಮೇಲೆ ಯಾರದ್ದಾದರೂ ವೆರಿಫಿಕೇಷನ್ ಲಿಸ್ಟ್ ಕರೀತಾರಲ್ವಾ, ಆವಾಗ ಯಾರದ್ದಾದರೂ ದಾಖಲಾತಿಗಳು, ಈಗ ಒಬ್ಬ ಅಭ್ಯರ್ಥಿಯದು ಗ್ರಾಮೀಣ ಅಭ್ಯರ್ಥಿಯ ದಾಖಲೆ ಏನಿದೆ ಅದು ಸಮರ್ಪಕವಾಗಿಲ್ಲ ಅಂತ ಹೇಳಿದ್ರೆ ಅವನು ಗ್ರಾಮೀಣ ಅಭ್ಯರ್ಥಿ ಆಗುವಂಥ ಅವಕಾಶವನ್ನು ತೆಗಿತಾರೆ. ಬಟ್ ಅವನ ಕ್ಯಾಟಗರಿ ಏನಿರುತ್ತೆ ಅದು ಹಾಗೇ ಇರುತ್ತೆ. ಅವನ ಹತ್ರ ಕನ್ನಡ ಮಾಧ್ಯಮ ಇತ್ತು ಅಂದರೆ ಅದು ಹಾಗೇ ಇರುತ್ತೆ, ಬೇರೆ ಏನು ಹೋಗಲ್ಲ. ಯಾವುದು ವ್ಯಾಲಿಡ್ ಇರುತ್ತೋ ಅದು ಕನ್ಸಿಡರ್ ಆಗುತ್ತೆ. ವ್ಯಾಲಿಡ್ ಇಲ್ದಿರೋ ದಾಖಲಾತಿಯನ್ನು ಹೊಂದಿದ್ರೆ ಅದು ಅವನದು ಆ ಪಟ್ಟಿಯಿಂದ ಅವನ ಆ ಮೀಸಲಾತಿಗೆ ಅವಕಾಶವನ್ನು ತೆಗಿತಾರೆ. ನಂತರ 1:2 ಆದ ನಂತರ ವೆರಿಫಿಕೇಷನ್ ಆಯಿತು, ಅದ ನಂತರ
ಈ 1:2 ಅಲ್ಲಿ ವೆರಿಫಿಕೇಶನ್ ಆಯ್ತಲ್ಲ, ಒಂದಿಷ್ಟು ಜನನ ಸೆಲೆಕ್ಟ್ ಮಾಡಿಟ್ಕೊಂಡಿರ್ತಾರಲ್ಲ, ಅದರಲ್ಲಿ ಅಪ್ಡೇಟ್ ಮಾಡ್ತಾರೆ. ಕೆಲವ್ರದ್ದು ಸರ್ಟಿಫಿಕೇಟ್ ಸರಿಯಾಗಿದ್ದರೆ ಹಾಗೆ ಉಳಿತದೆ, ಯಾವುದಾದ್ರೂ ಚೇಂಜಸ್ ಆಗಿದ್ದರೆ ಅವರಲ್ಲಿ ಅವರಿಗೆ ಮೀಸಲಾತಿ ಯಾವುದಕ್ಕೆ ಅರ್ಹತೆ ಹೊಂದಿರ್ತಾರೆ ಅದು ಅಪ್ಡೇಟ್ ಆದಮೇಲೆ ಅವರು ತಾತ್ಕಾಲಿಕ ಪಟ್ಟಿಯನ್ನು ರೆಡಿ ಮಾಡ್ತಾರೆ. ತಾತ್ಕಾಲಿಕ ಪಟ್ಟಿ ಹೇಗೆ ರೆಡಿ ಆಗುತ್ತೆ ಅಂದರೆ, ರ್ಯಾಂಕಿಂಗ್ ಏನು ಮಾಡಿರ್ತಾರೆ, ಮೊದಲ ರ್ಯಾಂಕಿಂಗ್ನವನಿಗೆ ಅವನ ಮೊದಲ ಆಯ್ಕೆಗೆ ಅಲ್ಲಿ ಅವಕಾಶವಿದ್ದರೆ ಜಿ ಎಮ್, ಮೊದಲ ರ್ಯಾಂಕ್ನವನಿಗೆ ಮೊದಲ ಅವನ ಆಯ್ಕೆಯಲ್ಲಿ ಜಿ ಎಮ್ ಅಲ್ಲಿ ಅವನಿಗೆ ಹಾಕ್ತಾರೆ. ಅವನಿಗೆ ಜಿ ಎಮ್ ಅಲ್ಲಿ ಅವನಿಗೆ ಕನ್ನಡ ಮಾಧ್ಯಮಕ್ಕೆ ಇದ್ದಂದ್ರೆ ಅವನ್ನ ಫಸ್ಟು ಕನ್ನಡ ಮಾಧ್ಯಮಕ್ಕೆ ಹಾಕ್ತಾರೆ. ಅವನು ಕನ್ನಡ ಮಾಧ್ಯಮ ಇಲ್ಲ, ಅವನತ್ರ ರೂರಲ್ ಇದ್ದರೆ ರೂರಲ್ಗೆ ಹಾಕ್ತಾರೆ. ಕನ್ನಡ ಮಾಧ್ಯಮ ರೂರಲ್ ಎರಡೂ ಇಲ್ಲ ಅಂದರೆ ಅವನ್ನ ಅದರ್ಸ್ಗೆ ಹಾಕ್ತಾರೆ. ಒಂದು ವೇಳೆ ಆ ಅಭ್ಯರ್ಥಿ ಮಹಿಳೆ ಹಾಕಿದರೆ ಅವರನ್ನು ಮಹಿಳೆಗೆ ಹಾಕ್ತಾರೆ. ಒಂದು ವೇಳೆ ಆ ಅಭ್ಯರ್ಥಿ ಇತರ ಯಾವುದಾದರೂ ಜಿ ಎಮ್ ಅಲ್ಲಿ ಬೇರೆ ಯಾವುದಾದ್ರೂ ಒಂದು ಮೀಸಲಾತಿನ ಹೊಂದಿದರೆ ಅದಕ್ಕೆ ಫಿಲ್ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ರ್ಯಾಂಕ್ ವ್ಯಕ್ತಿ ನಾವು ಡೈರೆಕ್ಟಾಗಿ ಜಿ ಎಮ್ ಅದರ್ಸ್ಗೆ ಹೋಯ್ತಾನೆ ಅಂತ ಅಂದ್ಕೊಳ್ಬಾರ್ದು. ಜಿ ಎಮ್ ಅಲ್ಲಿ ಅವನು ಬೇರೆ ಯಾವುದಾದ್ರೂ ಮೀಸಲಾತಿ ಹೊಂದಿದರೆ ಅದರಲ್ಲಿ ಆತ ಸೆಲೆಕ್ಷನ್ ಆಗ್ತಾನೆ. ಮತ್ತು ನಾವು ಏನು ಥಿಂಕ್ ಮಾಡ್ತೀವಿ ಅಂದರೆ, ಒಂದಿಷ್ಟು ರ್ಯಾಂಕಿಂಗ್ನವರು ಜಿ ಎಮ್ ಹೋಗ್ತಾರೆ, ಇನ್ನು ಅದಕ್ಕಿಂತ ಕೆಳಗಿಂದ ಒಂದಿಷ್ಟು ರ್ಯಾಂಕಿಂಗ್ನವರು ಕ್ಯಾಟಗರಿ ಹೋಗ್ತಾರೆ, ಹಾಗೆ ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನೊಬ್ಬ 50ನೇ ರ್ಯಾಂಕಿನ ವಿದ್ಯಾರ್ಥಿ, ನನಗೆ ಒಂದು 50ನೇ ರ್ಯಾಂಕಿಂಗ್ ಬಂದಿದೆ. ನನಗೆ ನಾನು ಮೊದಲ ಆಯ್ಕೆ ಮಾಡಿದ್ದರಲ್ಲಿ ಜಿ ಎಮ್ ಅಲ್ಲಿ ಇಲ್ಲ, ಬಟ್ ಎರಡನೇ ಆಯ್ಕೆ ಮಾಡಿದ್ದರಲ್ಲಿ ನನಗೆ ಜಿ ಎಮ್ ಅಲ್ಲಿ ಆಗುತ್ತೆ ಅಂತಿದ್ದರೂ ಸಹ ಮೊದಲನೇ ಆಯ್ಕೆಯಲ್ಲಿ ನನಗೆ ನನ್ನ ಕ್ಯಾಟಗರಿಯಲ್ಲಿ ಆದರೆ ನನಗೆ ಮೊದಲ ಆಯ್ಕೆಯಲ್ಲಿ ಕ್ಯಾಟಗರಿಯಲ್ಲೇ ಸೆಲೆಕ್ಷನ್ ಆಗ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ರ್ಯಾಂಕಿಂಗ್ನಲ್ಲಿ ಟಾಪಲ್ಲಿ ಇದ್ದಾನೆ ಅಂದ್ಬಿಟ್ಟು ಅವರೆಲ್ಲರೂ ಜಿ ಎಮ್ಗೆ ಹೋಗ್ತಾರೆ ಅನ್ನೋದು ತಪ್ಪು. ಈಗ ಯಾವುದೋ ಒಂದು ಇಲಾಖೆ ಅಲ್ಲಿ ಜಿ ಎಮ್ ಅಲ್ಲಿ ಒಂದು ಹುದ್ದೆನೂ ಇಲ್ಲ, ಒಂದು ಕ್ಯಾಟಗರಿಯಲ್ಲಿ ಹುದ್ದೆ ಇತ್ತು ಅಂತ ಇಟ್ಕೊಳ್ಳಿ. ಮೊದಲ ರ್ಯಾಂಕಿಂಗ್ ಪಡೆದಂಥ ವಿದ್ಯಾರ್ಥಿ ಅವನ ಮೊದಲನೇ ಆಯ್ಕೆ ಆ ಕ್ಯಾಟಗರಿಯಲ್ಲಿ ಒಂದೇ ಹುದ್ದೆ ಇರುವಂಥ ಡಿಪಾರ್ಟ್ಮೆಂಟ್ ಚಾಯ್ಸ್ ಆಗಿದ್ದರೆ ಅವನಿಗೆ ಕ್ಯಾಟಗರಿಯಲ್ಲೇ ಆಗತ್ತೆ ಮೊದಲ ರ್ಯಾಂಕಿಂಗ್ನವನಿಗೂ ಸಹ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿಯೇ ಕಟ್ ಆಫ್ ನಾವು ನೋಡಿದಾಗ ಜಿ ಎಮ್ಗೂ ಮತ್ತು ಕ್ಯಾಟಗರಿಗೂ ತುಂಬ ಹತ್ತಿರದಲ್ಲಿರುತ್ತೆ. ಯಾಕಂದರೆ ಇದು ಒಂದೇ ಡಿಪಾರ್ಟ್ಮೆಂಟಿಗೆ ಮಾಡುವಂಥದ್ದಲ್ಲ, ಹಲವಾರು ಡಿಪಾರ್ಟ್ಮೆಂಟಲ್ಲಿ ಅವರದ್ದೇ ಆದಂಥ ರೋಸ್ಟರ್ ಇರುತ್ತೆ, ಅವರದ್ದೇ ಆದ ಮೀಸಲಾತಿ ಇಷ್ಟು 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 ಜಿ ಎಮ್ ಇಷ್ಟು ಅಂತ ಪೋಸ್ಟಿಂಗ್ ಇರುತ್ತೆ. ಅದಕ್ಕೆ ಸರಿಯಾಗಿ ಹೊಂದಿಸಬೇಕಾಗಿರೋದ್ರಿಂದ ಜಿ ಎಮ್ ಮತ್ತು ಕ್ಯಾಟಗರಿಯಲ್ಲಿ ಬಹಳ ವ್ಯತ್ಯಾಸಗಳು ಕಡಿಮೆ. ಆದರೆ ಅಂತಿಮವಾಗಿ ಯಾವ ಅಭ್ಯರ್ಥಿಗೆ ಹುದ್ದೆ ಆಗಬೇಕು ಅವರಿಗೆ ಹಾಗೆ ಆಗುತ್ತೆ. ಒಬ್ಬ ಮತ್ತು ಕೆಲವೊಂದು ಮಂದಿಗೆ ಸಮಸ್ಯೆ ಆಗ್ಬೋದು ಅನಿಸುತ್ತೆ. ಆದರೆ ನಾವು ಯೋಚನೆ ಮಾಡೋ ಥರ ಜಿ ಎಮ್ ಟಾಪ್ ಇರೋರಲ್ಲ, 150 ರ್ಯಾಂಕಿಂಗ್ ಮೇಲಿರೋರಲ್ಲ ಜಿ ಎಮ್ಮು, ಅದ್ರ ಮೇಲೆ ಕ್ಯಾಟಗರಿ, ಆ ಥರ ನಾವು ಥಿಂಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಂತರ ತಾತ್ಕಾಲಿಕ ಪಟ್ಟಿ ಪ್ರಕಟ ಆದ ನಂತರ ಅಲ್ಲೊಂದು ಕಟ್ ಆಫ್ ಬಿಟ್ಟಿರ್ತಾರೆ. ಆ ಕಟ್ ಆಫ್ನ ನೋಡಿಬಿಟ್ಟು ನಮ್ಮ ಸ್ಕೋರ್ ಅಷ್ಟು ಆಗಿದ್ದರೆ, ನಮ್ಮ ಏನಾದರೂ ಸೆಲೆಕ್ಷನ್ ಲಿಸ್ಟಿಂದ ಹೊರಗಿಟ್ಟರು ಅಂತ ಯಾವುದಾದ್ರು ಅಭ್ಯರ್ಥಿಗೆ ಅನಿಸಿದರೆ ಆತ ಅಬ್ಜೆಕ್ಷನನ್ನು ಹಾಕಲಿಕ್ಕೆ ಅವಕಾಶ ಕೊಡ್ತಾರೆ. ಯಾವುದೇ ಅಭ್ಯರ್ಥಿಯ ಅಬ್ಜೆಕ್ಷನ್ ಬರದೇ ಇದ್ದ ಪಕ್ಷದಲ್ಲಿ ಅದೇ ತಾತ್ಕಾಲಿಕ ಪಟ್ಟಿಯನ್ನು ಅಂತಿಮ ಪಟ್ಟಿಯಾಗಿ ಬಿಡುಗಡೆ ಮಾಡ್ತಾರೆ. ಒಂದು ವೇಳೆ ಯಾವುದಾದರೂ ಆಕ್ಷೇಪಣೆ ಬಂದರೆ ಆಕ್ಷೇಪಣೆಯನ್ನು ಪರಿಶೀಲಿಸಿ ಅದು ಸರಿಯಾಗಿದ್ದರೆ ಅಲ್ಲಿ ಮತ್ತೆ ತಾತ್ಕಾಲಿಕ ಪಟ್ಟಿಗೂ ಅಂತಿಮ ಪಟ್ಟಿಗೂ ಕೆಲವೊಂದು ವ್ಯತ್ಯಾಸ ಆಗತ್ತೆ. ಆದರೆ 99% ತಾತ್ಕಾಲಿಕ ಪಟ್ಟಿಯೇ ಅಂತಿಮ ಪಟ್ಟಿ ಆಗುವಂಥ ಸಾಧ್ಯತೆ ಇದೆ. ಆದರೆ ಯಾವುದೇ ಅಚಾತುರ್ಯ ಮಾಡಿಲ್ಲ ಅಂದರೆ ಯಾವುದೇ ಬದಲಾವಣೆ ಆಗೋದಿಲ್ಲ. ಜೊತೆಗೆ ಅಂತಿಮ ಪಟ್ಟಿ ಬಿಡೋಡೆ ನಂತರ ಕೆ ಪಿ ಎಸ್ ಸಿಯ ಕಾರ್ಯ ಮುಗೀತದೆ. ನಾವು ನಮ್ಮ ಈ ಜಾಯ್ನಿಂಗ್ ಆರ್ಡ್ರು ಕೆ ಪಿ ಎಸ್ ಸಿ ಅವರು ಕೊಡಲ್ಲ, ಅದನ್ನ ತಿಳ್ಕೋಬೇಕು. ನಮ್ಮ ಫೈನಲ್ ಪಟ್ಟಿ ಬಿಟ್ಟದ್ಮೇಲೆ ಆ ಪಟ್ಟಿನ ಏನು ಮಾಡ್ತಾರೆ, ಸಂಬಂಧಪಟ್ಟ ಯಾವ ಡಿಪಾರ್ಟ್ಮೆಂಟಿಗೆ ಅಲೋಕೇಟ್ ಮಾಡಿರ್ತಾರೋ ಆ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಡ್ತಾರೆ. ನಿಮ್ಮ ಈ ಏನು ನೀವು ಕೇಳ್ಕೊಂಡಿದ್ರೆ ಆಯ್ಕೆ ಮಾಡಿ ಅಂತ ಇಷ್ಟು ಹುದ್ದೆಯನ್ನು ಆ ಪಟ್ಟಿಯನ್ನು ಕೊಟ್ಟಿದ್ದೀವಿ ಅಂತ ಕೊಡ್ತಾರೆ. ನಂತರ ಸಂಬಂಧಪಟ್ಟ ಇಲಾಖೆಯವರು ನಮಗೆ ಜಾಯ್ನಿಂಗ್ ಆರ್ಡ್ರನ್ನು ಕೊಡ್ತಾರೆ.